ನಂಬರ್ಸ್ ಎಷ್ಟು ವರ್ಕ್ಔಟ್ ಆಯ್ತು ನಿಮ್ಗೆ? ನೂರಕ್ ನೂರು ವರ್ಕ್ ಆಗ ಸರ್. ಯಾಕಂದ್ರೆ ಒಂಬತ್ತನ್ನ ಹಿಡ್ಕೊಂಡು ನೀವು ಕೆಳಗೆ ಹೋಗ್ತೀರಿ, ಮತ್ತೆ ವಾಪಸ್ ಬರೋದು. ಒಂಬತ್ತನ್ನಂಬುವಂತ ಗ್ರಹಗಳ ಸಂಖ್ಯೆ ಕೂಡ ಒಂಬತ್ತು. ನಾನು ತುಂಬಾ ನಂಬರ್ಸ್ ಒಂಬತ್ತಾಗಿರುತ್ತೆ, ಅದು ಅವತ್ತು ನಕ್ಷತ್ರ ಚಿತ್ತ ಇರುತ್ತೆ. ಆದರೆ ಅವತ್ತಿನ ದಿವಸ ನಾನು ಮೂರನೇ ನಂಬರಲ್ಲಿ ಸೇವ್ ಆಗ್ತೀನಿ, ನಾಲ್ಕನೇ ನಂಬರಲ್ಲಿ ಇರ್ತೀನಿ ಎರಡು. ಅದ್ರ ಕೌಂಟ್ ನಂಬರ್ಸ್ 5,500 ಇರುತ್ತೆ, ಎಲ್ಲ ಹಂಗಿರುತ್ತೆ. ಮತ್ತು ನಾನು ಬಿಗ್ ಬಾಸ್ ನನಗೆ ಹೇಳ್ತಾರೆ, ನಿಮ್ಮ ಮೂರು ಕೋರಿಕೆ ಕೇಳಿ ಏನಾದ್ರು ನೆರವೇರಿಸ್ತೀವಿ ಅಂತ. ನಾನು ಅವಾಗ ಸುದೀಪ್ ಸರ್ ವೈಫು ನನಗೆ ಊಟ ಮಾಡಲಿ ಅಂತ ನನಗೆ ತುಂಬ ಆಸೆಪಟ್ಟು ಕೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ, ಒಂದು ದಿವಸ ಊಟ ಮಾಡೋಣ ಒಳಗಡೆ ಅಂತ. ಒಂದು ದಿವಸ ಪಾರ್ಟಿ ಕೊಡ್ಬೋದು, ಅಲ್ಲಿ ಊಟ ಮಾಡಿದ್ರೆ ಇಡೀ ಕರ್ನಾಟಕ ಜನತೆಗೆ ಏನಾದ್ರು ಒಂದು ಒಳ್ಳೆ ವಿಷಯ ಹೇಳ್ತಾರೆ ಜನಗಳ ಹತ್ರ. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ನಾವು ನಮ್ಮಲ್ಲಿ ಇದ್ದಾರೆ, ಆದರೂ ನಾನು ಪುನೀತ್ ರಾಜ್ಕುಮಾರ್ ವೈಫು ಬಿಗ್ ಬಾಸ್ ಮನೆ ಊಟ ಮಾಡಿ ಫಸ್ಟು ಮಾತಾಡಿದಂಥ ಪದ ಏನು ಅವ್ರ ಹತ್ರ, ಮತ್ತು ಮಧ್ಯದಲ್ಲಿ ಏನು ಸಾಧನೆ ಬಗ್ಗೆ ಮಾತಾಡ್ತಿದ್ದು ರೀತಿ, ಕೊನೆಯದಾಗಿ ಹೇಳಿದಂಥ ಮಾತನ್ನು ಸಸ್ಪೆನ್ಸಾಗಿ ಬಂದಾಗ ಈ ಮೂರು ಲೈನ್ ಕೇಳಬೇಕು ಕರ್ನಾಟಕ ಜನತೆಗೆ. ಹಾಗಾಗಿ ರಾಜ್ಕುಮಾರ್ ಫ್ಯಾಮಿಲಿ ಕರ್ನಾಟಕದ ಆಸ್ತಿ, ಅವ್ರ ಕುಟುಂಬ ಕರ್ನಾಟಕದ ಆಸ್ತಿ. ನಾವೆಲ್ಲರೂ ಕೂಡ ಜೂನ್ದಲ್ಲಿ ಏನಾದ್ರು ಒಂದು ಬೋರಾದರೆ ಬೇಜಾರಾದರೆ ಸಿನಿಮಾ ನೋಡಿದ್ರೆ ಹಾಡು ಕೇಳಿದ್ರೆ ಎಲ್ಲ ಸಂತೋಷಗಿರಬೇಕು ಅನ್ನೋದು ಒಂದು ಕೆಲಸವನ್ನು ಮಾಡಿದರೆ ಅಲ್ಲಿ ಅವ್ರನ್ನ ನಾನು ಪುನೀತವ್ರನ್ನ ನೆನೆಸ್ಕೊಂಡೆ. ತುಂಬ ಪ್ರೀತಿ ಮಾಡಿದೆ ಪುನೀತನ, ನನ್ನ ಮಗಳಿಗೆ ಭಾಳ ಇಷ್ಟ, ನಮ್ಮ ಮನೆಯವ್ರಿಗೆಲ್ಲರೂ ಪುನೀತ್ ರಾಜ್ಕುಮಾರ್ ಇಷ್ಟ, ಇಡೀ ಫ್ಯಾಮಿಲಿಗೆ ಅವ್ರ ಮನೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ಭಾಳ ಇಷ್ಟ, ಗೌರವಿಸುವಂಥ ಫ್ಯಾಮಿಲಿ. ಯಾಕಂದರೆ ದೊಡ್ಡ ಮನೆ ಅನ್ನೋದು ಬಿಗ್ ಬಾಸ್ ಒಂದು ದೊಡ್ಡ ಮನೆ, ದೊಡ್ಡ ಮನೆ ಹುಡ್ತಲ್ಲಿ ದೊಡ್ಡ ಮನೆಯವರೇ ಊಟ ಮಾಡಿ ದೊಡ್ಡ ಮನೆಯವ್ರು ಒಂದು ಎರಡು ಮಾತು ಹೇಳಿದಾಗ ಕರ್ನಾಟಕ ಜನತೆಗೆ ಅಪ್ಪ ನಾರ್ಮಲ್ ಜನನೂ ಇಲ್ಲ, VIP ಜನನೂ ಒಳಗಡೆ ಬರ್ಬೋದು, ಒಂದು ದಿವಸ ಅವಕಾಶ ಇರುತ್ತೆ, ಅದನ್ನು ಯಾರು ಬೇಕಾದ್ರೂ ಏನಾದ್ರು ಕರಿಬೋದು, ಯಾರನ್ನು ಬೇಕಾದ್ರೂ ಕರಿಬೋದು, ಬಿಗ್ ಬಾಸ್ ನೆರವೇರಿಸ್ತಾರೆ ಅಂತೇಳಿ ಕರೆದೆ, ಎರಡನ್ನೂ ಕರೆದೆ. ಮತ್ತು ದೇವಸ್ಥಾನ ಕಟ್ಟೋಣ ಅಂತೇಳಿ ಕಲ್ಪನೆ ಮಾಡಿದೆ, ಬಿಗ್ ಬಾಸ್ ಗೆದ್ದರೆ ಕಟ್ತೀನಿ ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳಿದೆ. ಹಾಗಾಗಿ ನಾನು ಗೆಲ್ಲಲ್ಲ, ಅದನ್ನು ಇನ್ನು ಯಾವತ್ತು ಕಟ್ಟೋಕ್ಕೆ ಹೋಗಲ್ಲ, ನಾನು ದೇವ್ರನ್ನ ಕೈ ಮುಗಿತೀನಿ. ಅದಾದಮೇಲೆ ಬಿಗ್ ಬಾಸ್, ನಾನು ಬಿಗ್ ಬಾಸ್ 3 ಆಸೆನೂ ನೆರವೇರನಲ್ಲ, ಇನ್ನು ಅವೇ ನೆರವೇರನಲ್ಲ, ಇನ್ನು ಮುಗಿದೋಯ್ತು, ಮುಗಿದ ಅಧ್ಯಾಯ ಅದು ಒಂಥರ ಮಹಾಭಾರತ ಮುಗಿದ ಅಧ್ಯಾಯ. 18 ದಿನ 27 ತಾರೀಕು 9 ಸೀಸನ್ನು 999. ಆದರೆ ನಾನು ಹೋಗಿದ್ದು ನಾನಾಗ 15 ನಂಬರ್ ಆಗೋದೆ, 159 ಅನ್ನೋ ಲಕ್ಕಿ ನಂಬರು, 159 ನನ್ನ ಆಫೀಸ್ ನಂಬರ್. ನಾನು ಹೇಳ್ತಾ ಇದ್ದೆ ನನಗೆ ಕರ್ಕ ಬಂದಿದ್ದು ನನ್ನ ನಂಬರ್ಸು 15 ಆಗೋದೆ, ನನ್ನ ಆಫೀಸ್ ನಂಬರ್ 159, 15 ನಂಬರ್ ನನ್ನ ಮೈಕ್ ನಂಬರು, ಕರ್ಕ ಬಂದಿದ್ದು 9. ಹಾಗಾಗಿ ನನ್ನ ನಂಬರೇ ನನ್ನ ಕರ್ಕ ಬಂತು ಆಚೆ ಬರ್ಬೇಕಾದ್ರೆ. ಅದು ಲಿಫ್ಟಲ್ಲಿ ಕರ್ಕ ಬಂದರು, ಆ ಬ್ಲೂ ಡೋರ್ನ ಎಲ್ಲರೂ ನಡ್ಕೊಬೋದು, ನಾನು ಲಿಫ್ಟಲ್ಲಿ ಬಂದೆ. ಹಾಗಾಗಿ ಸೂಪರ್ ವೈಬ್ರೇಷನ್, ತುಂಬ ಲಕ್.